ಒಳ ಸಂಚಿಂದ ನಮ್ಮ ಬಸ್ ಒಳಗಡೆ ಹಾಕವ್ರೆ. ರೇಪು, ಗ್ಯಾಂಗ್ ರೇಪು. ಸೆಂಟ್ರ್ ರೋಡಲ್ಲಿ ಗುಂಡೊಡಿಬೇಕು ಅವನಿಗೆ. ಚೆನ್ನಾಗಿದ್ದಾಗ ಬಸ್ಸು, ಚೆನ್ನಾಗಿದ್ದಾಗ ಬಸ್ಸು, ಕೆಟ್ಟೋದಾಗ ಡಿ ಡಿ ಡ್ಯಾಶ್. ಯಾರು ಮಾತಾಡ್ತಾರಲ್ವಾ, ಬರಲಿ ಡಿ ಬಸ್, ಅದೇ 4ನೇ ತಾರೀಕು ರಿಲೀಸ್ ಆಗ್ಲಿ. ಹಬ್ಬ ಏನು, ಊರ ಹಬ್ಬ ಏನು, ನಾವು ತೋರಿಸ್ತೀರಿ, ನಾವು ತೋರಿಸ್ತೀರಿ ಅಭಿಮಾನಿ. ದರ್ಶನ್ ಅವ್ರನ್ನ ಇನ್ನು 20 ವರ್ಷ ಬಿಟ್ಟು ಬಂದ್ರು ನಾವು ಅಭಿಮಾನಿ ಅಭಿಮಾನಿಯಾಗಿ ಇರ್ತೀವಿ, ಹಂಗೆ ಇರ್ತೀವಿ ನಾವು. ನಮ್ಮ ನಾವು ಹೋಗಿ 100 ರೂಪಾಯಿ ಕೊಡೋದ್ರೆ ಪ್ರಥಮ ಹೊಟ್ಟೆ ತುಂಬಲ್ಲ. ಅವನು ಕಾರಲ್ಲಿ ಹೋಗಲ್ಲ, ಅವ್ನು ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ. ನಾವಿದ್ರೆ ನಮ್ಮ ಜೀವನ. ಆ ಪ್ರಥಮ್ ಹೇಳೋದು ಒಂದೇ ಮಾತು, ಮಾತಾಡ್ಬೇಕಾದ್ರೆ ಒಂದು ಇರ್ತದಲ್ಲಿ ಮಾತಾಡಬೇಕು. ಅಭಿಮಾನಿಗಳು ಅಂದ್ಬಿಟ್ಟು ಯಾರು ಮಾತಾಡಬಾರ್ದು. ಅವ್ರಿಗೆ ತಪ್ಪು ಮಾಡವ್ರೆ, ನಮ್ಮ ಬಾಸ್ ತಪ್ಪು ಮಾಡವ್ರೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ, ಫಿಲಮ್ ಮಾಡೇ ಮಾಡ್ತಾರೆ, ನಾವು ನೋಡೇ ನೋಡ್ತೀವಿ. ನ್ಯೂಸ್ ಚಾನಲ್ ಕೊಡಿಸ್, ಕೆಲವು ಚಾನಲ್ಗಳಲ್ಲಿ ನೋಡಿದ್ವಿ ನಾವು, ಕಿತ್ತೋದವ್ರು ಹಂಗೆ ಹಿಂಗೆ ಅಂತ. ಅವೆಲ್ಲ ತಪ್ಪು ಮೇಡಮ್, ಹೇಳ್ಬಾರ್ದು. ಅವೆಲ್ಲ ನ್ಯೂಸ್ ಇದೆ, ನ್ಯೂಸ್ ಎಂತಿಗಿದೆ, ಕೆಟ್ಟದನ್ನ ತೋರ್ಸೋಕ್ಕಿದೆ, ನಾವು ಒಪ್ಕೋತೀವಿ ಅದನ್ನು. ಹಂಗಂದ್ಬಿಟ್ಟು ನಮ್ಮನ್ನೆಲ್ಲ ಕೆಟ್ಟವ್ರು ಮಾಡಬಾರ್ದು ಅಲ್ವಾ. ಅವ್ರಿಗೆ ತಪ್ಪು ಮಾಡವ್ರೆ, ನಮ್ಮ ಬಾಸ್ ತಪ್ಪು ಮಾಡವ್ರೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ, ಫಿಲಮ್ ಮಾಡೇ ಮಾಡ್ತಾರೆ, ನಾವು ನೋಡೇ ನೋಡ್ತೀವಿ. ಆಯ್ತಾ? ಅಲ್ಲ, ನಾವು ಹೇಳ್ತಾ ಇರೋದು ನಮ್ಮ ಬಾಸ್ ತಪ್ಪು ಮಾಡವ್ರೆ ಅಂತ ಹೇಳ್ತಾರಲ್ವಾ, ನಮ್ಮ ಬಾಸ್ ತಪ್ಪು ಮಾಡವ್ರೆ ಅಂತ ಹೇಳ್ತಾರಲ್ವಾ. ಸಾಕ್ಷಿ ಇಲ್ಲ, ಒಳ ಸಂಚಿಂದ ನಮ್ಮ ಬಾಸ್ ಒಳಗಡೆ ಹಾಕವ್ರೆ. ಇದೆಲ್ಲ ಖುಷಿ ಕೊಡ್ತಾರೆ, ಅವ್ರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಚೆನ್ನಾಗಿರ್ಲಿ, ಓಕೆನಾ? ಯಾರು ಕೆಟ್ಟದ್ದು ಬಯಸ್ತಾ ಇಲ್ಲ, ಒಳಗಡೆ ಹೋಗಿ ಬರ್ಲಿ. ಯಾವನ ಕಜ್ಜಿ ಗಾಂಧಿ ನನ್ನ ಮಕ್ಕಳು ನಿನ್ನೆ ಮೊನ್ನೆ ಡಿ ಬಾಸ್ ಫ್ಯಾನ್ ಆದವರು, ಅವ್ರ ಗಾಡಿ ಮೇಲೆ ಇರಿ, ಅವ್ರು ಇರಿ ಒಂದ್ ನಿಮಿಷ, ಅವ್ರ ಗಾಡಿ ಮೇಲೆ ಸ್ಟಿಕ್ಕರ್ ತೆಗಿತಾರೆ, ಅವ್ರ ಟೆಂಪೋ ಮೇಲೆ ಸ್ಟಿಕ್ಕರ್ ಅಲ್ಲಿ ಇಲ್ಲಿ ತಕ್ಕೊಂಡು ಏನೋ ನೋಡಿಸ್ತಾ ಇದಾರೆ. ಅದೆಲ್ಲ ಬೇಕು ಅಂತ ದುಡ್ಡು ಕೊಟ್ಟು ಮಾಡಿಸವ್ರೆ ಹೊರತು ಅಭಿಮಾನದಿಂದ ಯಾರು ಮಾಡ್ತಾ ಇಲ್ಲ. ಇವತ್ತು ಪ್ರತಿ ಮನೆ ಮನೆಯಲ್ಲೂ ಡಿ ಬಸ್ ಒಬ್ಬ ಅಭಿಮಾನಿ ಅವ್ರೆ, ಪ್ರತಿ ಮನೆಯಲ್ಲಿ. ಓಕೆನಾ? ದುಡ್ಡು ಕೊಟ್ಟು ಬರೋ ಅವ್ನು ಬೇರೆ, ದುಡ್ಡು ಕೊಡ್ದಿರೋ ಬರೋ ಜನ ಇದು. ಓಕೆನಾ? ಪೊಲೀಸ್ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಓಕೆನಾ? ಇದೇ ರೀತಿ ಕೆಲಸ ಮಾಡಬೇಕು ಅಂದ್ರೆ ಅವರು ಒಂದು ನೆಕ್ಸ್ಟ್ ಒಂದು ಲೆವೆಲ್ ಮಾಡಬೇಕು. ಕಾನೂನು ಯಾವ ರೀತಿ ತಗೊಂಡ್ಬರ್ಬೇಕಾದ್ರೆ ರೇಪು, ಗ್ಯಾಂಗ್ ರೇಪು, ಸೆಂಟ್ರ್ ರೋಡಲ್ಲಿ ಗುಂಡೊಡಿಬೇಕು ಅವನಿಗೆ. ಅದು ನಾನು ಒಪ್ಕೋತೀನಿ, ನಮ್ಮ ಪೊಲೀಸ್ ಅಧಿಕಾರಿಗಳು ಕರೆಕ್ಟ್ ಆಗಿ ಅವ್ರೆ, ನಾನು ಮೆಚ್ಕೋತೀನಿ, ನಮ್ಮ ಪೊಲೀಸ್ ಅಧಿಕಾರಿಗಳು ಕರೆಕ್ಟ್ ಆಗಿ ಅವ್ರೆ. ಇವತ್ತಿನ ಜೆ ಸಿ ಒಳಗಡೆ ಇರೋರು ಯಾರು ಮರ್ಡರ್ ಮಾಡಿಲ್ಲ, ರೇಪ್ ಮಾಡಿಲ್ಲ, ಸುಮ್ಮನೆ ಒಳಗಡೆ ಊಟಕ್ಕೆ ಹಾಕವ್ರೆ. ದರ್ಶನ್ ಒಬ್ಬರೇ ಮಾಡಿರೋದು. ನ್ಯೂಸ್ ಚಾನಲ್ ಅವ್ರಿಗೆ ಅವರು ಟಿ ಆರ್ ಪಿಗೋಸ್ಕರ ಡಿ ಬಸ್ ಬಗ್ಗೆ ಮಾತಾಡ್ತಾವ್ರೆ, ಅವ್ರ ಹೊಟ್ಟೆ ತುಂಬಿಸ್ಕೊಂತಾರ ಅಷ್ಟೇ. ಚೆನ್ನಾಗಿದ್ದಾಗ ಬಸ್ಸು, ಚೆನ್ನಾಗಿದ್ದಾಗ ಬಸ್ಸು, ಕೆಟ್ಟೋದಾಗ ಡಿ ಡಿ ಡ್ಯಾಶ್. ಯಾರು ಮಾತಾಡ್ತಾರಲ್ವಾ, ಬರಲಿ ಡಿ ಬಸ್, ಅದೇ 4ನೇ ತಾರೀಕು ರಿಲೀಸ್ ಆಗ್ಲಿ. ಹಬ್ಬ ಏನು, ಊರ ಹಬ್ಬ ಏನು, ನಾವು ತೋರಿಸ್ತೀರಿ, ನಾವು ತೋರಿಸ್ತೀರಿ ಅಭಿಮಾನಿ. ಆಯ್ತಾ? ಬರ್ತಾರೆ ಅವರ ಟಿ ಆರ್ ಪಿಗೋಸ್ಕರ ಕೆಟ್ಟ ನ್ಯೂಸ್. ಅದು ಮಾತಾಡೋ ರೀತಿ ಹೆಂಗ್ ಗೊತ್ತಾ? ಅಮಾಯಕ್ ನನ್ ಮಕ್ಳ ಹೋಗಿ ಮೈಕ್ ಹಿಡಿಯೋದು. ದರ್ಶನ್ ಅಭಿಮಾನಿ ಹತ್ರ ಮೈಕ್ ಹಿಡಿದ್ರೆ ನಾಯಿಗೆ ಬಿಸ್ಕೆಟ್ ಬಿಸಾಕ್ದಂಗೆ ಬಿಸ್ಕೆಟ್ ಕಳಿಸ್ತೀನಿ ನ್ಯೂಸ್ ಚಾನಲ್ ಅವ್ರಿಗೂ. ಅವ್ರು ಬಿಸ್ಕೆಟ್ ಗೋಸ್ಕರ ಕಾಯ್ತಾ ಇರೋದು ಅವರು. ಥ್ಯಾಂಕ್ ಯು ಮೇಡಮ್. ಜೈ ಡಿ ಬಾಸ್. ಸೇರ್ಕೊಂಡ್ರು ಏನ್ ಅನ್ಸ್ತಾ ಇದೆ ನೋಡಿ ಮೇಡಮ್, ಯಾರಾದರೂ ಕಾನೂನು ಪ್ರಕಾರಕ್ಕೆ ವಿರುದ್ಧ ಯಾವ್ದು ಆಗಲ್ಲ. ಯಾರು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಪ್ರತಿಯೊಂದು ವಿಷಯದಲ್ಲಿ ಮಾತ್ರ ಯಾರೇ ದೊಡ್ಡವರು ದೊಡ್ಡವ್ರಿಗೆ ಸಮಾನ ಆಗಲ್ಲ. ಪ್ರತಿಯೊಂದು ಕಾನೂನು ಪ್ರಕಾರ ನಾವು ತಿಳಿಯಬಾಗಲೇಬೇಕು. ಪ್ರತಿಯೊಬ್ಬರು ಯಾರೇ ಆಗಿರಲಿ, ರೈತರಾಗಿರಲಿ, ಬಡವರಾಗಿರಲಿ, ಶ್ರೀಮಂತ ಆಗಿರಲಿ, ಕೋಟಿಗೆ ಬಾಳಲಿ, ಬಿಸ್ನೆಸ್ ಮ್ಯಾನ್ ಆಗಿರಲಿ, ಯಾರೇ ಇರಲಿ, ತಿಳಿ ಕಾನೂನು ಮಾತ್ರ ತಿಳಿಬಾಗಲೇಬೇಕು. ಇವಾಗ ಏನಪ್ಪ ಅಂದರೆ, ಈಗ ಅಭಿಮಾನಿಗಳಿಗೆ ಒಂದು ವಿಷಯ ಏನು ಹೇಳಬೇಕಂದ್ರೆ, ಅಭಿಮಾನಿಗಳು ಪ್ರತಿಯೊಬ್ಬರು ಅಭಿಮಾನಿಗಳು ಇದ್ದೇ ಇರ್ತಾರೆ. ನಾವು ಕನ್ನಡದವರು, ಕರ್ನಾಟಕದವರು, ನಾವು ಅಭಿಮಾನಿ ಇದ್ದೇ ಇರುತ್ತೆ ಒಳಗಡೆ. ಅದು ಬಿಟ್ಕೊಡೋಕ್ಕೆ ನಾವು ಸಾಧ್ಯ ಇಲ್ಲ. ನಾವು ಕನ್ನಡದವರು. ದರ್ಶನ್ ಅವರ ಬಗ್ಗೆ ಈಗ ಪ್ರೆಸೆಂಟ್ ಏನನ್ನಿಸ್ತಾರೆ? ಏನನ್ನಿಸುತ್ತೆ, ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಅವ್ರು ಕಾನೂನು ಹೇಳ್ತಾ ಕಾನೂನು ಶಿಕ್ಷೆ ಆಗಲಿ, ನಾವು ಅದರ ಹೇಳ್ತಾರೆ ಅಷ್ಟು. ನಾನು ನಿಜವಾಗ್ಲೂ ದರ್ಶನ್ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ, ಯಾರಿಗೂ ಕಮ್ಮಿ ಆಗಲ್ಲ. ಕರ್ನಾಟಕ ಇದು, ಇದು ಕರ್ನಾಟಕ, ಇದು ಕನ್ನಡ, ಕನ್ನಡದವ್ರು ನಾವು. ಅಭಿಮಾನ ಯಾರು ಯಾರನ್ನೂ ಬಿಟ್ಕೊಡಕ್ ಆಗಲ್ಲ. ಅಂದ್ರೆ ದರ್ಶನ್ ಅವರು ಏನ್ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲಿರೋ ಅಭಿಮಾನ ಹೋಗಲ್ಲ. ಒಂದ್ ಮಂತ್ ನೋಡಿ ಮೇಡಮ್, ಅದಕ್ಕೆ ಎಷ್ಟು ಒಂದ್ ನಿಮಿಷ ಇವಾಗ ಏನಾಗುತ್ತೆ ದರ್ಶನ್ ಬಗ್ಗೆ ಹೇಳ್ಬೇಕಂದ್ರೆ, ಅಂತವ್ ತುಂಬಾನು ಕವರ್ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಕವರ್ ಮಾಡಿದ್ರೆ ತುಂಬಾ ಕವರ್ಗಳು ಇದಾವೆ, ಅದೇನ್ ಮಾಡಕ್ ಆಗಲ್ಲ. ಆಗುತ್ತಾ? ತುಂಬಾ ಇದಾವೆ. ಒಂದ್ ಹೆಣ್ಣಿನ ಬಗ್ಗೆ ಶೋಷಣೆ ಇದಾವೆ, ಅತ್ಯಾಚಾರ ಇದಾವೆ, ಕೊಲೆಗಳು ಇದಾವೆ, ತುಂಬಾ ಇದಾವೆ. ಅದನ್ನೆಲ್ಲ ಕವರ್ ಮಾಡ್ತಾರೆ, ಯಾರು ಮಾಡಲ್ಲ. ಮಾಡ್ತಾರೆ, ಬೇರೆ ಯಾವುದು ಆಗಿಲ್ಲ ಅತ್ಯಾಚಾರ. ಅಂದ್ರೆ ಕೊಲೆ ಎಲ್ಲ ಅಂತ್ಯ ಆಗಿದೆಯಲ್ಲ, ಅದ್ರ ಬಗ್ಗೆ ಕೊಲೆ ಇಲ್ಲ, ಅದನ್ನೇ ಹೇಳ್ತಾ ಇರೋದು ಮೇಡಮ್. ಅವಾಗಲೇ ಇವಾಗ ಹೇಳ್ತಾ ಇರೋದು ಅಷ್ಟೇ, ನಾವಾದ್ರೂ ಫ್ಯಾನ್ ಫ್ಯಾನೇ, ಕರ್ನಾಟಕದವ್ರು ನಾವು, ಕನ್ನಡದವ್ರು ನಾವು. ಅಭಿಮಾನ ಇದ್ದೇ ಇರುತ್ತೆ, ಯಾವಾಗಾದ್ರೂ ಬಿಟ್ಕೊಡಕ್ ಬರಲ್ಲ, ಯಾವುದನ್ನು ಬಿಟ್ಕೊಡಲ್ಲ. ಸಲೀಲ್ನಲ್ಲಿ ಬಿಟ್ಕೊಟ್ಟಿಲ್ಲ ದರ್ಶನಿಗೆ, ನಾವು ಬಿಟ್ಕೊಡ್ತೀವ, ಬಿಟ್ಕೊಡಕ್ ಆಗಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ದರ್ಶನ್ ಮೇಲೆ ಅಭಿಮಾನಿ ಕಮ್ಮಿ ಆಗಲ್ಲ, ನಾವು ಅಭಿಮಾನ ಬಿಟ್ಕೊಡಲ್ಲ. ಯಾರೋ ಒಬ್ರು ಬಿಟ್ಕೊಡ್ತಾರ, ನಾವು ಬಿಟ್ಕೊಡಲ್ಲ. ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಏನಾಗಬೇಕೋ ನ್ಯಾಯ ಇದೆ, ಅವ್ರಿಗೆ ಲಾಯರ್ ಇದ್ದಾರೆ, ಕೋರ್ಟ್ ಇದೆ, ಪೊಲೀಸ್ ಅವ್ರವ್ರೆ, ಇದೇನಾಗುತ್ತೆ ಅವ್ರಿಗೆ ಆಯ್ತದೆ.
ಆದರೆ ಅವ್ರಿಗೆ ಅಭಿಮಾನ ಕಮ್ಮಿ ಆಗಲ್ಲ. ಆದರೆ ಇನ್ನೊಂದೇನು ಹೇಳೋದಂದ್ರೆ ಹೆಣ್ಮಕ್ಳ ಬಗ್ಗೆ ಯಾರು ತೋರಿಸಲ್ಲ, ಯಾರು ದೊಡ್ಡದಾಗಿ ಯಾರು ಹೆಣ್ಮಕ್ಳಿಗೆ ಅತ್ಯಾಚಾರ ಆಯಿತು, ಕೊಲೆ ಆಯಿತು, ರೇಪ್ ಆಯಿತು, ಮರ್ಡರ್ ಆಯಿತು, ಏನೇನೋ ಆಯಿತು, ಯಾರು ತೋರಿಸಲ್ಲ. ದರ್ಶನ್ ಮಾಡಬಾರ್ದು ಮಾಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀರಾ. ಮೇನ್ ಆಗಿ ನಿಮ್ಮ ನ್ಯೂಸ್ ಚಾನಲ್ ನೀವು ನ್ಯೂಸ್ ಚಾನಲ್ ಅವ್ರು ಮೇನ್ ಆಗಿ ಏನು ಹೇಳ್ಬೇಕು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮೇಡಮ್ ತೋರಿಸ್ಬೇಕು, ಎಲ್ಲರನ್ನೂ ತೋರಿಸ್ಬೇಕು. ಇವತ್ತು ಒಂದು ಹೆಣ್ಮಗು ಭಾಳ ಹಾಳಾಗೋಯ್ತು ಅಂದ್ಬಿಟ್ಟು ಇಷ್ಟು ನೋಡ್ತಾ ಇದ್ದೀರಾ ನೀವು. ಸತ್ತೋಗಿರೋರೆಲ್ಲ ಆದರೆ ಹೆಣ್ಮಕ್ಳಲ್ವಾ, ಅವ್ರ ಮನೆ ಲಕ್ಕ ತಂಗಿರಿಲ್ಲ, ಅವ್ರ ಫ್ಯಾಮಿಲಿ ಇಲ್ವಾ. ಡಿ ಕೆ ಸರ್ ಅವ್ರು ಸತ್ತೋದ್ರು, ಜಸ್ಟ್ ಪೊಲೀಸ್ನವರೇ, ಅವ್ರದ್ದು ಯಾಕೆ ಹೈಲೈಟ್ ಮಾಡಲಿಲ್ಲ ನೀವು? ಅವರೆಲ್ಲ ಹಂಗಾರೆ ಅನ್ಯಾಯಕ್ಸ್ ಆಗಲಿಲ್ಲ, ಅವರು ಸಾಬನ್ಸ್ ಆಯ್ತು, ಅವರು ಯಾಕೆ ನೀವು ಆ ಥರ ಈ ಥರ ಇದ್ದೀರಾ? ತೋರಿಸಿ, ಎಲ್ಲನೂ ತೋರಿಸಿ, ಆವಾಗ ನಿಮ್ಮನ್ನು ಮೆಚ್ಕೋತಾರೆ. ಆದರೆ ನಾವು ಇನ್ನೊಂದು ಹೇಳ್ತೀವಿ ನಿಮಗೆ, ಕೆಲವರು ನಮ್ಮ ಹೀರೋಗಳೇ ಯಾರ್ಯಾರು ಸ್ವಲ್ಪ ಜನ ಮಾತಾಡೋ ಪ್ರಥಮ ಗೀತಮ್ಮೆಲ್ಲ. ಬೀಟ್ಲೆಸ್ ಕರ್ನಾಟಕ.